30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲಿ ಶ್ರುತಿರಾಜ್. ವೆಲ್, ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ವಿಧಾನಸಭೆಯಲ್ಲಿ ಇಂದಿನಿಂದ ಕಲಾಪ ರಂಗೇರಿದೆ. ಕಾಂಗ್ರೆಸ್ ಸರ್ಕಾರ ಘೋಷಿಸಿದ್ದ ಗ್ಯಾರಂಟಿ ಯೋಜನೆಗಳನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಇವತ್ತು ಹೋರಾಟ ಮಾಡಿದೆ. ಸದನ ಶುರುವಾಗ್ತಾ ಇದ್ದಂತೆ ಗ್ಯಾರಂಟಿ ಬಗ್ಗೆ ಚರ್ಚೆಗೆ ಬಿಜೆಪಿ ಅವಕಾಶ ಕೇಳಿತು. ಆದರೆ ಸ್ಪೀಕರ್ ಪ್ರಶ್ನೋತ್ತರ ಅವಧಿ ಮುಗಿದ ಮೇಲೆ ಸಮಯ ನೀಡ್ತೀನಿ ಅಂತ ಹೇಳಿದರು. ಈ ವೇಳೆ ಗ್ಯಾರಂಟಿ ಚರ್ಚೆಗೆ ಪಟ್ಟು ಹಿಡಿದ ಬಿಜೆಪಿ ಶಾಸಕರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಬೊಮ್ಮಾಯಿ ಗ್ಯಾರಂಟಿ ನುಡಿಮುತ್ತುಗಳ ಹೇಳಿಕೆ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟರು. ಈ ಮೂಲಕ ಗ್ಯಾರಂಟಿ ಗದ್ದಲದ ಮಧ್ಯೆಯೇ ಕಲಾಪ ಮೂರು ಬಾರಿ ಮುಂದೂಡಿಕೆಯಾಯಿತು. ಮತ್ತೆ ಮಧ್ಯಾಹ್ನ 3ಕ್ಕೆ ಕಲಾಪ ಶುರುವಾಗಲಿದೆ. ನಿಶ್ಚಿತ ಖಚಿತ ಅದರ ಬಗ್ಗೆನೇ ಚರ್ಚೆ ಆಯ್ತು. ಈಗ ಅಲ್ಲಿ ಯಾರು ಮತ್ತೆ ಮಾತಾಡಿ ಶಾಸಕರಿಗಿರುವಂತ ಬಿಜೆಪಿ ಪ್ರತಿಭಟನೆಗೆ ಕೆರಳಿದ ಸಿಎಂ ಸಿದ್ದರಾಮಯ್ಯ ಮೊಂಡಾಟ ಮಾಡೋದನ್ನ ಬಿಡಿ ಅಂತ. ಇದೇ ಮೊಂಡಾಟ ಪದಕ್ಕೆ ಬಿಜೆಪಿ ಗದ್ದಲ ಮಾಡಿತು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ, ಮೊಂಡಾಟ ಅಸಂವಿಧಾನ ಪದವ, ಯಾವುದೇ ಪ್ರಶ್ನೆಗೆ ಉತ್ತರ ನೀಡಲು ನಾವು ತಯಾರು, ವಿಪಕ್ಷಗಳ ಮಾತಿಗೆ ಹೆದರಿಕೊಂಡು ಓಡಿ ಹೋಗಲ್ಲ ಅಂತ ಹೇಳಿದರು. ಸ್ಪೀಕರ್ ಅವರ ನಿಮ್ಮ ಅಧಿಕಾರ ಅದು, ಅದು ಟೈಮ್ ಕೊಡೋದು. 69 ಕನ್ವರ್ಟ್ ಆದ್ಮೇಲೆ ಯಾವ ಟೈಮ್ ನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂತದ್ದು ನೀವು ತೀರ್ಮಾನ ಮಾಡೋದು. ಅದರಿಂದ ನಾನು ಮಾನ್ಯ ವಿರೋಧ ಪಕ್ಷದವರಲ್ಲಿ ಮನವಿ ಮಾಡ್ತೇನೆ, ಈ ಮುಂಡಾಟ ಬಿಡಿ. ಇದರಿಂದ ಏನಾಗಲ್ಲ. ಮುಂಡಾಟದಿಂದ 5 ಗ್ಯಾರಂಟಿ ಕೊಡೋವರೆಗೆ ಸದನ ನಡೆಸುವಂತಿಲ್ಲ ಅಂತ ಅಶೋಕ್ ಪಟ್ಟು ಹಿಡಿದ್ರು. ಸದನ ನಡೆಸುವ ನೈತಿಕತೆ ಈ ಸರ್ಕಾರಕ್ಕಿಲ್ಲ. ದೋಖ ಸಿಎಂ, ದೋಖ ಡಿಸಿಎಂ, ದೋಖ ಸರ್ಕಾರ ಅಂತ ಬೊಮ್ಮಾಯಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಿಧಾನ ಪರಿಷತ್ನಲ್ಲಿಯೂ ಕೂಡ ವಿರೋಧ ಪಕ್ಷದ ಸದಸ್ಯರು ಗ್ಯಾರಂಟಿ ಬಗ್ಗೆ ಚರ್ಚೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಸದನದ ಬಾವಿಗಿಳಿದ ಬಿಜೆಪಿ ಸದಸ್ಯರು ಗ್ಯಾರಂಟಿ ಬಗ್ಗೆ ಚರ್ಚೆಗೆ ಆಗ್ರಹಿಸಿದ್ರು. ಸದನದ ಬಾವಿಗಿಳಿದು ಮೋಸ ನಿಲ್ಲಿಸಿ ಅಂತ ಬಿಜೆಪಿ ಸದಸ್ಯರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸಭಾಪತಿಯವರ ಮಾತಿಗೂ ಕೂಡ ಕ್ಯಾರೆ ಎನ್ನದ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಇತ್ತ ಸದನದಲ್ಲಿ ಬಿಜೆಪಿ ಶಾಸಕರು ಹೋರಾಟ ಮಾಡುತ್ತಿದ್ದರೆ, ಇತ್ತ ಫ್ರೀಡಂ ಪಾರ್ಕ್ನಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಹೋರಾಟ ಮಾಡಲಾಯಿತು. ಬಿಎಸ್ವೈಗೆ ಈಶ್ವರಪ್ಪ ಸೇರಿ ಹಲವು ಬಿಜೆಪಿ ನಾಯಕರು ಸಾಥ್ ನೀಡಿದರು. ಗ್ಯಾರಂಟಿಗಳಿಗೆ ವಿಧಿಸಿದ ಷರತ್ತುಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹೋರಾಟ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಜಿಲ್ಲೆ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿ ಎಲ್ಲ ಕಡೆ ಇತರ ಹೋರಾಟಗಳನ್ನು ಪ್ರಾರಂಭ ಮಾಡುವಂತದ್ದು ಅನಿವಾರ್ಯ ಆಗಿದೆ. ಎಲ್ಲಿವರೆಗೆ ಅವರೇ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯೋದಿದೆ. ಅದೇ ರೀತಿ ಇವತ್ತೇನು ಕೋಮು ಸೌಹಾರ್ದತೆಯನ್ನು ಕದಡುವಂತ ಕೆಲವು ನಿರ್ಧಾರಗಳನ್ನು ಮಾಡಿಕೊಟ್ಟಿದೆ ಅದಕ್ಕೆ. ಇನ್ನು ಈಶ್ವರಪ್ಪ ಮಾತನಾಡಿ, ಮಹಾರಾಷ್ಟ್ರ ಆದಂತೆ ಕರ್ನಾಟಕದಲ್ಲೂ ಆಗುತ್ತೆ. ಕರ್ನಾಟಕದ ಅಜಿತ್ ಪವಾರ್ ಈಗ ಕಾಯ್ತಿದ್ದಾರೆ ಅಂತ ಈಶ್ವರಪ್ಪ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ಈಗಿನ ಸಿಎಂ ಜನರಿಗೆ ಅಲ್ಲದೆ ಅವರಿಗೂ ವಂಚಿಸುತ್ತಿದ್ದಾರೆ ಅಂತ ಗೊತ್ತಾಗಿದೆ. ಹೀಗಾಗಿ ಈ ಸರ್ಕಾರ 3 ತಿಂಗಳು ಕೂಡ ಇರೋದಿಲ್ಲ ಅಂತ ಈಶ್ವರಪ್ಪ ಬಾಂಬ್ ಹಾಕಿದ್ದಾರೆ. ಮೋಸ ಮಾಡಿದಂತ ಸರ್ಕಾರ ಬಹಳ ದಿನ ಇರಲ್ಲ ಅನ್ನೋದಕ್ಕೆ ನಿನ್ನೆ ನಡೆದಂತ ಮಹಾರಾಷ್ಟ್ರದ ಬೆಳವಣಿಗೆನೆ ಕರ್ನಾಟಕ ರಾಜ್ಯದಲ್ಲೂ ಆಗತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಕರ್ನಾಟಕ ರಾಜ್ಯದ ಅಜಿತ್ ಪವಾರ್ ಕಾಯ್ತಾ ಇದ್ದಾನೆ. ಆ ಅಜಿತ್ ಪವಾರ್ಗೆ ಈಗಿನ ಮುಖ್ಯಮಂತ್ರಿ ರಾಜ್ಯದ ಜನರಿಗೆ ಮಾತ್ರ ಮೋಸ ಮಾಡಿದ್ದಲ್ಲ, ನನಗೂ ಕೂಡ ಮೋಸ ಮಾಡಕ್ ಹೊರಟಿದ್ದಾರೆ ಅನ್ನೋದು ಗೊತ್ತಿರೋದ್ರಿಂದ ಈ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇನ್ನು 3 ತಿಂಗಳು ಕೂಡ ಇರಲ್ಲ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಬೇಡ. 2 ದಿನದಿಂದ ವಿಧಾನಮಂಡಲ ಅಧಿವೇಶನ ನಡೀತಾ ಇದ್ರೂ ಕೂಡ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆಯೇ ಆಗಿಲ್ಲ. ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನೋ ಕುತೂಹಲ ಇನ್ನೂ ಇದೆ. ವಿಪಕ್ಷ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡೋದಕ್ಕೆ ಕೇಂದ್ರದಿಂದ ಮನ್ಸುಖ್ ಮಾಂಡವೀಯ ಹಾಗೂ ವಿನೋದ್ ತಾವಡೆ ಆಗಮಿಸಿದ್ದಾರೆ. ಶಾಸಕರ ಜತೆಗೆ ಚರ್ಚಿಸಿ ಇವತ್ತು ಸಂಜೆ ಅಥವಾ ನಾಳೆ ವಿಪಕ್ಷ ನಾಯಕನ ಆಯ್ಕೆ ಸಾಧ್ಯತೆ ಇದೆ.
ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ವರ್ಗಾವಣೆ ದಂಧೆ ಸಿಎಂ ಕಚೇರಿ ಮುಂದೆಯೇ ಶಾಸಕರ 30 ಲಕ್ಷಕ್ಕೆ ಡೀಲ್ ಮಾಡಿದ್ದಾರೆ ಅಂತ ಎಚ್ಡಿಕೆ ಆರೋಪಿಸಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಸಿ ಮಹದೇವಪ್ಪ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಪರಮೇಶ್ವರ್ ಮುನಿಯಪ್ಪ ಉಪಸ್ಥಿತರಿದ್ದರು. ಸಚಿವರೊಬ್ಬರ ಅಳಿಯನ ಡೀಲ್ ಬಗೆಗಿನ ಸ್ಟಿಂಗ್ ಕುರಿತು ಚರ್ಚೆ ನಡೆದಿದೆ. ಈ ಸ್ಟಿಂಗ್ ವಿಡಿಯೋ ಬಹಿರಂಗ ಆಗಬಾರದೆಂದು ಚರ್ಚೆ ನಡೆದಿದೆ ಎನ್ನಲಾಗಿದೆ. ಇನ್ನು ಸಿಎಂ ಕಚೇರಿಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನೋ ಎಚ್ಡಿಕೆ ಆರೋಪಕ್ಕೆ ಡಿಸಿಎಂ ಡಿಕೆಶಿ ತಿರುಗೇಟನ್ನು ಕೊಟ್ರು. ಯಾವ ದಂಧೆಯೂ ನಡೀತಾ ಇಲ್ಲ, ಕುಮಾರಸ್ವಾಮಿ ದಾಖಲೆ ಕೊಟ್ಟು ಆರೋಪ ಮಾಡಲಿ ಅಂತ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವ ಲಂಚನೂ ಇಲ್ಲ, ಯಾವುದೂ ಇಲ್ಲ. ಏನಾದ್ರು ದಾಖಲೆ ಇದ್ರೆ ಬೇಕಾದ್ರೆ ಅವ್ರು ಕೊಡಲಿ, ಹೋಗಿ ಲೋಕಾಯುಕ್ತ ಇದೆ, ಲೋಕಾಯುಕ್ತಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡಲಿ. ಅವ್ರಿಗೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋಗಿ ಅವ್ರಿಗೆ ಅವಕಾಶ ಇದೆ. ಸರ್ಕಾರ ಮಾಡಿದಂಥ ಲೋಕಾಯುಕ್ತ ಇದೆ, ಅಲ್ಲಿ ಕೊಡಲಿ. ಇದು ಸತ್ಯಕ್ಕೆ ದೂರು. ಪಾಪ ಏನು ಮಾಡ್ತೀರಿ, ಅವರ ಎಲೆಕ್ಷನ್ನಲ್ಲಿ ನಂಬರ್ ಕಡಿಮೆ ಆಯಿತು ಅಂತ ಮನಸ್ಸಿಗೆ ಬೇಜಾರಾಗಿದೆ, ಬೇಜಾರಲ್ಲೆಲ್ಲ ಮಾತಾಡ್ತಾರೆ ಅದಕ್ಕೆಲ್ಲ. ಇನ್ನು ಕುಮಾರಸ್ವಾಮಿಗೆ ತಾಕತ್ತಿದ್ರೆ ದಾಖಲೆಯನ್ನ ಬಿಡುಗಡೆ ಮಾಡಲಿ ಅಂತ ಶಿವಲಿಂಗೇಗೌಡ ಸವಾಲ್ ಹಾಕಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಬರೀ ಹಿಟ್ ಅಂಡ್ ರನ್ ಮಾಡ್ತಾರೆ ಅಂತ ಟಾಂಗ್ ಕೊಟ್ರು. 30 ಲಕ್ಷ ಸಿಎಂ ಆಫೀಸಲ್ಲಿ ಮೊದಲು ಇದಕ್ಕೆ ಕಾನೂನು ತರಬೇಕು. ಬಾಯಿ ಬಂದಂಗೆ ಯಾವ ಪಕ್ಷದರಾಗ್ಲಿ, JDSನರಾಗ್ಲಿ, ಕಾಂಗ್ರೆಸ್ನರಾಗ್ಲಿ, BJPರಾಗ್ಲಿ, ವಿನಾಕಾರಣ ಹಿಟ್ ಅಂಡ್ ರನ್ ಕೇಸ್ ಹೊಡಿತಾ ಇದಾರಲ್ಲ, ಇದಕ್ಕೆ ಕಾನೂನು ತರದಿದ್ರೆ ಒಂದು ದಿವಸ ಈ ಸಮಾಜ ಬಲಿಯಾಗುತ್ತೆ. ಯಾರ ಬ್ಯಾಲ್ ಬೇಕಾದ್ರೂ ಏನು ಬೇಕಾದ್ರೂ ಇವಕ್ಕೆಲ್ಲ ಬೆಲೆ ಇದೆಯನ್ರಿ, ಗೌರವ ಇದೆಯಾ? ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಏನು ಬೇಕಾದರೂ ಮಾತಾಡಲ್ಲ, ಏನು ಬೇಕಾದರೂ ಹೇಳಲ್ಲ. ಈಗ ದಾಖಲೆ ಇನ್ನೇ ಮತ್ತೆ 30 ಕೋಟಿ 30 ಲಕ್ಷ ಸಿಎಂ ಆಫೀಸಲ್ಲಿ ತಗೊಂಡಿರೋದಕ್ಕೆ ದಾಖಲೆ ಇದ್ರೆ ತಗೊಂಡೋಗಿ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಪ್ಪ. ಅದು ಬಿಟ್ಟು ಇಟ್ ಅಂಡ್ ರನ್ ಕೇಸ್ ಮಾಡಿ ಈಗ ನಾಳೆ ನಾನು ಹೇಳ್ತೀನಪ್ಪ ಇವರೊಂದು 50 ಕೋಟಿ ಹೊಡೆದಾರೆ ಅಂತ, ಅದನ್ನು ಒಪ್ಕೊಳಕಾಗತ್ತಾ? ಇದೆಲ್ಲ ತಾಕತ್ತಿದ್ರೆ ಬಿಡ್ಲಿ, ಯಾವ ವಿಡಿಯೋ ಬಿಡ್ತಾರೋ ಏನೇನೈತೆ ಅದೆಲ್ಲ. ದಾಖಲೆ ಕೊಡಿ ಅಂತ ಸವಾಲ್ ಹಾಕಿದ್ದ ಕಾಂಗ್ರೆಸ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ, ತಾಕತ್ತಿದ್ರೆ ತನಿಖೆ ಮಾಡಿಸಿ ಅಂತ ಎಚ್ಡಿಕೆ ಪ್ರತಿ ಸವಾಲು ಹಾಕಿದ್ದಾರೆ. ದಾಖಲೆ ಕೊಡುವ ಧಮ್ ಕುಮಾರಸ್ವಾಮಿಗೆ ಇದೆ, ತಿದ್ಕೊಳ್ಳೋಕೆ ಸಮಯ ಇದೆ, ತಿದ್ಕೊಳ್ಳಿ. 13 ಪೀರಿಯಡ್ ನಲ್ಲೇ ಈ ರೀತಿ ಆಗ್ತಾ ಇದೆ, ದಾಖಲೆ ಕೊಡ್ತೀನಿ, ನಿಮಗೆ ತನಿಖೆ ಮಾಡೋ ಧಮ್ ಇದೆಯಾ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ವಿರುದ್ದದ 40% ಕಮಿಷನ್ ಆರೋಪವನ್ನು ನ್ಯಾಯಾಂಗ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಆದೇಶಿಸಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಲ್ಲ ಟೆಂಡರ್ಗಳಲ್ಲಿ 40% ಕಮಿಷನ್ ತಗೊಳ್ತಿದ್ದಾರೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪ ಮಾಡಿದ್ರು. ತನಿಖೆಗೆ ಕೊಡಿ ಅಂತ ಬಿಜೆಪಿ ಸವಾಲ್ ಹಾಕಿತ್ತು, ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ಈಗ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಆದೇಶ ನೀಡಿದೆ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಳ್ತವ? ರಾಜಕೀಯ ಪಡಸಾಲಿಕೆಯಲ್ಲಿ ಈ ರೀತಿ ಚರ್ಚೆಗಳು ಆಗ್ತಾ ಇರೋ ಬೆನ್ನಲ್ಲೇ ಮೈತ್ರಿಯ ಸುಳಿವು ನೀಡಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಇವತ್ತು ರಾಷ್ಟೀಯ ನಾಯಕರು ಬರ್ತಿದ್ದಾರೆ, ನಮ್ಮ ಶಾಸಕರ ಜೊತೆಯೂ ಚರ್ಚೆ ಮಾಡ್ತೇವೆ, ಭವಿಷ್ಯತ್ತಿನಲ್ಲಿ ಜೆಡಿಎಸ್ ಬಿಜೆಪಿ ಒಟ್ಟಿಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಅವರ ಈ ಹೇಳಿಕೆ 2024 ಲೋಕಸಭೆ ಚುನಾವಣೆಯ ಮೈತ್ರಿಯ ಸುಳಿವನ್ನ ನೀಡ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಇನ್ನ ಇದೇ ವೇಳೆ ವರ್ಗಾವಣೆ ದಂಧೆ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನ ಬೆಂಬಲಿಸುತ್ತೇನೆ ಅಂತ ಹೇಳಿದ್ದಾರೆ. Only in Karnataka we are going to fight against this corrupt government. So whatever Kumaraswamy is telling is the truth, and I want to support Kumaraswamy's statement. And we are Kumaraswamy, and we together we will fight. ಹಾಸನದಲ್ಲಿ ಸಾರಿಗೆ ಬಸ್ ಹತ್ತೋದಕ್ಕೆ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಪರದಾಡುತ್ತಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲಿ ಬಸ್ ರಶ್ನಿಂದ ಮಹಿಳೆಯರು ವಿದ್ಯಾರ್ಥಿಗಳು ಪರದಾಡಿದರು. ಅರಸೀಕೆರೆ ಭಾನುವಾರ ಬೇಲೂರು ಮಾರ್ಗದಲ್ಲಿ ಹೆಚ್ಚಿನ ಬಸ್ಗಳಿಲ್ಲ, ಜೊತೆಗೆ ಶಕ್ತಿ ಯೋಜನೆಯಿಂದ ಬರೀ ಮಹಿಳೆಯರೇ ತುಂಬುತ್ತಾ ಇದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲಾಗದೆ ಪರದಾಡುತ್ತಿದ್ದಾರೆ. ಶಕ್ತಿ ಯೋಜನೆಯಿಂದ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗ್ತಿವೆ. ಚಾಮರಾಜನಗರ ತಾಲೂಕು ಪಣ್ಯತಹುಂಡಿ ಬಳಿ ಬಸ್ ನಿಲ್ಲಿಸಿಲ್ಲ ಅಂತ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದರು. ಸಾರಿಗೆ ಬಸ್ಗಳನ್ನು ಅಡ್ಡಗಟ್ಟಿ ಪ್ರತಿಭಟನೆ ಮಾಡಿದರು. ಚಾಮರಾಜನಗರ ಮೈಸೂರು ನಡುವೆ 1 ಗಂಟೆಗೂ ಹೆಚ್ಚು ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಪೊಲೀಸರು ಹಾಗೂ ಪ್ರಯಾಣಿಕರು ವಿದ್ಯಾರ್ಥಿಗಳ ಮನವೊಲಿಸಿದ ಬಳಿಕ ಪ್ರತಿಭಟನೆ ನಿಲ್ಲಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ನಮ್ಮ ಮೆಟ್ರೋ ಸಂಚಾರದಲ್ಲಿ ಇವತ್ತು ವ್ಯತ್ಯಯ ಉಂಟಾಗಿತ್ತು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ತಾಂತ್ರಿಕ ಕಾರಣದಿಂದ ಕೆಂಗೇರಿಯಿಂದ ಬೈಯಪ್ಪನಹಳ್ಳಿ ಮೆಟ್ರೋ ಸಂಚಾರ ಸ್ಥಗಿತವಾಗಿತ್ತು. ಬೆಳಗ್ಗೆ ಆಫೀಸ್ಗೆ ಹೊರಟಿದ್ದವರೆಲ್ಲರೂ ಕೂಡ ಮೆಟ್ರೋ ಸಿಗದೆ ಪರದಾಡಿದ್ರು. ಪೀಕ್ ಅವರ್ನಲ್ಲೇ ಸಿಗ್ನಲ್ ಸಮಸ್ಯೆಯಿಂದಾಗಿ ಮ್ಯಾನ್ಯುಯಲ್ ಆಗಿ ಮೆಟ್ರೋವನ್ನು ಓಡಿಸಲಾಗ್ತಾ ಇತ್ತು. ಇದರಿಂದ 10 ನಿಮಿಷಗಳಷ್ಟು ತಡ ಉಂಟಾಗಿತ್ತು. ಈಗ ಸಮಸ್ಯೆ ಬಗೆಹರಿದಿದ್ದು ಬೈಯಪ್ಪನಹಳ್ಳಿಯ ಮೆಟ್ರೋ ಶುರುವಾಗಿದೆ.
ಕಾಂಗ್ರೆಸ್ ಸರ್ಕಾರದಿಂದ ಗೋಹತ್ಯೆ ನಿಷೇಧ ಕಾಯ್ದೆ ಹಾಗೂ ಮತಾಂತರ ಕಾಯ್ದೆ ವಾಪಸ್ ಪಡೆಯುವುದಾಗಿ ಘೋಷಣೆ ಮಾಡಿದೆ. ಹೀಗಾಗಿ ಕಲಬುರಗಿ ನಗರದಲ್ಲಿ ವಿವಿಧ ಮಠಾಧೀಶರು ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ತೆಗೆದುಕೊಂಡರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ರಾಜ್ಯದ ಹಲವು ಮಠಾಧೀಶರಿಂದ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ಸು ಪಡೆಯದಂತೆ ಒತ್ತಡ ಹಾಕ್ತೇವೆ ಅಂತ ಕೇದಾರ ಶ್ರೀಗಳು ಹೇಳಿದ್ದಾರೆ. ಮೈಸೂರು ಸ್ಯಾಂಡಲ್ಸ್ ಓಪನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಿದೆ. ಮೈಸೂರು ಸ್ಯಾಂಡಲ್ ನಿಜವಾದ ಕರ್ನಾಟಕದ ರತ್ನ ಅಂತ ಸಚಿವ ಎಂಬಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ದೇಶದಲ್ಲಿ ಸಂತೂರ್ ಮತ್ತು ಲೈಫ್ ಬಾಯ್ ಸೋಪ್ ಮಾರ್ಕೆಟ್ಗಿಂತಲೂ ಮೈಸೂರು ಸ್ಯಾಂಡಲ್ ಸೋಪ್ ಕಡಿಮೆ ಇದೆ. ಮೆಡಿಮಿಕ್ಸ್, ಸಂತೂರ್, ಪತಂಜಲಿ ಹೆಚ್ಚು ಮಾರ್ಕೆಟ್ ವಿಸ್ತರಿಸಬಹುದಾದರೆ ನಾವ್ಯಾಕೆ ವಿಸ್ತರಿಸೋದಕ್ಕೆ ಸಾಧ್ಯ ಇಲ್ಲ ಅಂದರು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಲ್ಪನೆಯನ್ನ ನಿಜವನ್ನಾಗಿ ಮಾಡಬೇಕು ಅಂತ ಎಂಬಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗುವ ಸಾಧ್ಯತೆ ಇದೆ. ಕೆಆರ್ಎಸ್ನಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಜಲಮಂಡಳಿಗೆ ಟೆನ್ಷನ್ ಶುರುವಾಗಿದೆ. ನಗರದ ಕೊನೆಯಂಚಿನ ಪ್ರದೇಶಗಳಲ್ಲಿ ನೀರಿಗೆ ಬರ ಶುರುವಾಗಿದೆ. ಇದುವರೆಗೆ 110 ಹಳ್ಳಿಗಳಿಗೆ ಕಾವೇರಿ ನೀರು ತಲುಪಿಲ್ಲ. ಪೈಪ್ಲೈನ್ ಯೋಜನೆ ಪೂರ್ಣಗೊಳ್ಳದ ಕಾರಣ ಕಾವೇರಿ ನೀರು ಇನ್ನೂ ಪೂರೈಕೆಯಾಗಿಲ್ಲ. ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಬೋರ್ ಕೊರೆಸಲು ಬಿಬಿಎಂಪಿ ಮುಂದಾಗಿದೆ. ಜೊತೆಗೆ ಟ್ಯಾಂಕರ್ ಮೂಲಕ ಸರಬರಾಜಿಗೆ ಸಿದ್ದತೆ ನಡೆಸಲಾಗಿದೆ. ಶಿಕ್ಷಕರನ್ನ ವರ್ಗಾವಣೆ ಮಾಡಿದ್ದನ್ನ ಖಂಡಿಸಿ ವಿದ್ಯಾರ್ಥಿಗಳು ಪೋಷಕರು ಪ್ರತಿಭಟನೆ ನಡೆಸಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದಿದೆ. ಶಿಕ್ಷಕ ಕುಮಾರ್ ಸೊಪ್ಪುಗುಡ್ಡೆ ಶಾಲೆಗೆ ಮರಳಿ ಬರುವವರೆಗೂ ಪ್ರತಿಭಟನೆಯನ್ನ ಮಾಡುತ್ತೇವೆ ಅಂತ ಸೊಪ್ಪುಗುಡ್ಡೆ ರಾಘವೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಶಿಕ್ಷಕನ ವರ್ಗಾವಣೆಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಶಿಕ್ಷಣ ಅಧಿಕಾರಿಗಳು ಕೂಡಲೇ ಕುಮಾರ್ ಅವರನ್ನ ಮರು ನಿಯೋಜನೆ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಮನೆ ಜಾಗ ದೇವಾಲಯಕ್ಕೆ ಸೇರಿದ್ದು ಅಂತ ಮನೆಯನ್ನೇ ಕೆಡರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಎರೆಹಳ್ಳಿ ತಾಂಡ್ಯದಲ್ಲಿ ನಡೆದಿದೆ. ಇದು ದೇವಸ್ಥಾನದ ಜಾಗ, ಇಲ್ಲಿ ಯಾಕೆ ಮನೆ ಕಟ್ಟಿದೀಯಾ ಅಂತ ಹೇಳಿ ಗ್ರಾಮಸ್ಥರೇ ಮನವಿಯನ್ನ ಕೆಡವು ಹಾಕಿದ್ದಾರೆ. ಗ್ರಾಮದೇವತೆ ಪೂಜೆಗೆ ಮುಸ್ಲಿಮರು ವಿರೋಧ ಮಾಡಿರುವ ಆರೋಪ ತುಮಕೂರಿನ ಕೆಸರಮಡು ಗ್ರಾಮದಲ್ಲಿ ಕೇಳಿಬಂದಿದೆ. ಹಿಂದಿನಿಂದಲೂ ಮಸೀದಿ ಪಕ್ಕದ ಕರಗಲಮ್ಮ ದೇಗುಲ ಕಲ್ಲಿಗೆ ಗ್ರಾಮಸ್ಥರು ಪೂಜೆ ಮಾಡುವ ಪದ್ಧತಿ ಇತ್ತು. ಆದರೆ ಮಸೀದಿ ಪಕ್ಕದಲ್ಲೇ ಇದೆ ಅಂತ ಮುಸ್ಲಿಂ ಸಮುದಾಯ ವಿರೋಧ ಮಾಡ್ತಾ ಇದೆಯಂತೆ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸ್ತಾ ಇದೆ. ಸಮುದ್ರಕ್ಕೆ ಮೀನುಗಾರರು ಇಳಿಯದಂತೆ ದಕ್ಷಿಣ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಜಿಲ್ಲೆಯ 5 ತಾಲೂಕಿನ ಶಾಲಾ ಕಾಲೇಜುಗಳಿಗೂ ನಾಳೆಯೂ ರಜೆ ನೀಡುವ ಸಾಧ್ಯತೆ ಇದೆ. ದಾವಣಗೆರೆಯಲ್ಲಿ ಮಳೆಗಾಗಿ ಪ್ರಾರ್ಥಿಸಿ 101 ನೀರಿನ ಬಿಂದಿಗೆ ಪೂಜೆ ನಡೆಯಿತು. ಚನ್ನಗಿರಿ ತಾಲೂಕಿನ ಕಕತೂರು ಗ್ರಾಮದ ವೀರಭದ್ರೇಶ್ವರ ದೇವರ ಅಪ್ಪಣ್ಯತೆ ಗ್ರಾಮದ ಕರಿಕಲ್ಲಿಗೆ 101 ಬಿಂದಿಗೆ ಜಲಾಭಿಷೇಕ ಮಾಡಿ ಮಳೆಗೆ ಪ್ರಾರ್ಥನೆ ಮಾಡಲಾಯಿತು. ಸಂಗೀತ ಮೊಬೈಲ್ಸ್ನ 49ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಮೇ 31ರಿಂದ ಜುಲೈ 9ರವರೆಗೂ ಸಂಗೀತ ಮೊಬೈಲ್ಸ್ ವಿಶೇಷ ಆಫರ್ ಘೋಷಿಸಿದೆ. ಸಂಗೀತ ಮೊಬೈಲ್ನಲ್ಲಿ ಯಾರೇ ಮೊಬೈಲ್ ಕೊಂಡ್ಕೊಂಡ್ರೆ ಅದು ಒಡೆದು ಹೋದರೆ ಹೊಸದಾಗಿ ಮೊಬೈಲ್ ಅನ್ನು ಕೊಡ್ತೀವಿ ಅಂತ ಸಂಗೀತ ಮೊಬೈಲ್ಸ್ ಮುಖ್ಯಸ್ಥರು ಘೋಷಿಸಿದ್ದಾರೆ.